ಹುಕ್ಕೇರಿ ನಗರದ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆ ಹಾಗೂ ಸ್ವಾಮಿ ವಿವೇಕಾನಂದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ರವರು ಶಾಲೆಗಳಲ್ಲಿ ವಿದ್ಯಾವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಯೋಧ ಪಾಲಕರಿಗೆ ಸನ್ಮಾನಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಯೋಧರು ನಿಸ್ವಾರ್ಥ ಸೇವೆ ಮಾಡಿ ನಮ್ಮನ್ನು ಕಾಯುತ್ತಾರೆ. ನಿತ್ಯವೂ ಕೂಡ ನಮ್ಮೊಂದಿಗೆ ನಿವೃತ್ತ ಯೋಧರು ಇರುತ್ತಾರೆ. ಅವರನ್ನು ಗೌರವಿಸಿ ಅವರಿಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಎಂದರು. ವಿದ್ಯಾರ್ಥಿಗಳು ಕಾರ್ಗಿಲ್ ವಿಜಯ ದಿವಸ ಕುರಿತು ಭಾಷಣ, ಹಾಡು ಹಾಗೂ ರೂಪಕಗಳನ್ನು ಅಭಿನಯಿಸಿ ತೋರಿಸಿದರು. ಈ ಕಾರ್ಯಕ್ರಮದಲ್ಲಿ ಹಾಲಿ ಮತ್ತು ನಿವೃತ್ತಿ ಯೋಧರು ಹಾಗೂ ಅವರ ಕುಟುಂಬಸ್ಥರು ಮತ್ತು ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರು ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಸೇರಿದಂತಹ ಒಂದು ಸಂದರ್ಭ
ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಮೇನಲ್ಲಿ ಕಾರ್ಗಿಲ್ ಎಂಬ ಪ್ರದೇಶದಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಯುದ್ಧ ಪ್ರಾರಂಭವಾಗಿ ಆಚಾರ್ಯಜಿ ಪೂಜ್ಯ ಗುರುಜನ ಎವಂ ಮೇರೆ ಪ್ಯಾರೆ ದೋಸ್ತೋ ಮೇರಾ ನಾಮ ಅಬ್ದುಲ್ ಲತೀಫ್ ಹೈ ಮೈ ಛಠಿ ಕಕ್ಷಾ ಮೇ ಪಡ್ತಾ ಹೂಂ ಸಬ್ಸೆ ಪಹಲೆ ಮೈ ಆಪ್ ಸಭಿ ಕೋ ಕಾರ್ಗಿಲ್ ವಿಜಯ ದಿವಸ್ ಕಿ ಶುಭಕಾಮನಾಯೆ ದೇತಾ ಹೂಂ ಆಓ ಸಲಾಮಿ ದೇ ಉನ್ಹೇ ಜೋ ಇಸ್ಕೆ ಅಸ್ಥಿ ಹಕ್ದಾರ್ ಹೈ ಆಓ ಸಲಾಮಿ ದೇ ಉನ್ಹೇ ಜೋ ಇಸ್ಕೆ ಅಸ್ಥಿ ಹಕ್ದಾರ್ ಹೈ ಮಿಟ್ಟಿ ಕಿ ಹರ್ ಏಕ್ ಪರತ್ ಉನ್ಹೀ ಕಿ ಫರಜ್ದಾರ್ ಹೈ अरे माँ बस करो और जितना खिलाओ कि अरे बेटा खा ले पूरे साल में एक ही बार तो खाते हो मेरे हाथ का बनाया हुआ खाना भैया इस बार दो राखी बनवा लो पिछले राखी में भी आप नहीं थे मेरी प्यारी बहना मेरी उम्र लग जाए तुझे अरे मेरी प्यारी गुड़िया क्यों रो रही है ಎನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.